ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿ ಎಲ್ಲ ವೀಕ್ಷಕರಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಬಂಧುಗಳೇ, ಬಸವ ಟಿವಿ ಈ ವಾಹಿನಿ ಇದೊಂದು ವೈಜ್ಞಾನಿಕ ವೈಚಾರಿಕ ಪ್ರಗತಿಪರವಾದಂತಹ ವಾಹಿನಿ. ಈ ವಾಹಿನಿಯಲ್ಲಿ ಯಾವುದೇ ಅಜ್ಞಾನ, ಯಾವುದೇ ರೀತಿಯ ಕಂದಾಚಾರ, ಮೂಢನಂಬಿಕೆ ಈ ಇಂತಹ ವಿಚಾರಗಳಿಗೆ ಇಲ್ಲಿ ಜಾಗವಿಲ್ಲ. ಬಸವಾದಿ ಶರಣರು ನಮ್ಮ ಈ ಬಸವ ತತ್ವದಲ್ಲಿ ಅರಿವು, ಆಚಾರ, ಅನುಭವ ಈ ಸಿದ್ಧಾಂತದ ನೆಲೆಗಟ್ಟಿನ ಮೇಲೆ ಶರಣಧರ್ಮವನ್ನು ಹುಟ್ಟು ಹಾಕಿದ್ದಾರೆ. ಶರಣಧರ್ಮ ಅಂದರೆ ಇದೇನು ಕಟ್ಟುಕತೆ ಅಲ್ಲ, ಯಾರೋ ಅವರಿಷ್ಟದಂತೆ ಬರೆದಿಟ್ಟಂತಹ ಇದು ಸುಳ್ಳು ಕಥೆಯಲ್ಲ, ಇದು ಅನುಭವದ ವಿಚಾರ, ಅರಿವಿನ ವಿಚಾರ, ಅರಿವು ಆಚಾರ ಅನುಭವದ ವಿಚಾರ. ಯಾವುದೇ ವ್ಯಕ್ತಿ ತನ್ನಲ್ಲಿರುವಂತಹ ಅರಿವನ್ನು ಜಾಗೃತ ಮಾಡಿಕೊಂಡು ಅವನನ್ನು ಅವನು ಪರೀಕ್ಷೆಗೆ ಒಳಪಡಿಸಿಕೊಂಡು ಹಂತ ಹಂತವಾಗಿ ಹಂತ ಹಂತವಾಗಿ ಪರಿವರ್ತನೆ ಆಗುತ್ತಾ 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 ಮುಂದೆ ಒಂದು ದಿನ ತನ್ನನ್ನು ತಾನು ಸಿದ್ಧಾಂತಕ್ಕೆ ಒಳಪಡಿಸಿಕೊಂಡು ಆ ಸಿದ್ಧಾಂತದಲ್ಲಿ ಅವನಿಗಾಗುವಂತಹ ಅನುಭವ, ಈ ಅನುಭವ ಅವನ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಅಂತಹ ಅರಿವನ್ನು ಪಡೆದಂತಹ ವ್ಯಕ್ತಿಯನ್ನು ನಾವು ಅಷ್ಟು ಸುಲಭವಾಗಿ ಅವನನ್ನು ದಾರಿ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅವನು ಏನನ್ನೂ ಸಹ ಒಂದೇ ವಿಚಾರದಲ್ಲಿ ನಂಬೋದಿಲ್ಲ, ಎಲ್ಲವನ್ನು ಕೂಡ ಪ್ರಶ್ನಾತೀತವಾಗಿ ಪ್ರಶ್ನೆಯಿಂದ ನೋಡ್ತಾನೆ, ಪ್ರತಿಯೊಂದಕ್ಕೂ ಕೂಡ ಪ್ರಶ್ನೆ ಹಾಕ್ತಾನೆ. ಪ್ರಶ್ನೆ ಹಾಕಿ ಅದು ಸತ್ಯ ಇದ್ದರೆ, ಸತ್ಯಕ್ಕೆ ಹತ್ತಿರ ಇದ್ದರೆ ಮಾತ್ರ ನಂಬುತ್ತಾನೆ. ಇಂತಹ ಸತ್ಯ ವಿಚಾರಗಳನ್ನು ಚರ್ಚೆ ಮಾಡುವುದೇ ಶ್ರೀ ಬಸವ ಟಿವಿಯ ಮುಖ್ಯ ಉದ್ದೇಶ. ನಾವು ನೀವೆಲ್ಲರೂ ಒಂದಷ್ಟು ದೇವರುಗಳನ್ನು ನಾವು ಆರಾಧನೆ ಮಾಡ್ತೇವೆ, ಪೂಜೆ ಮಾಡ್ತೇವೆ. ಈ ದೇವರುಗಳು ನಿಜವಾದ ದೇವರ, ಈ ದೇವರುಗಳನ್ನು ನಾವು ಪೂಜೆ ಮಾಡಲು ಯೋಗ್ಯ ಇರುವಂತಹ ದೇವರ, ಯೋಗ್ಯವಿದ್ದಾವ ಆ ದೇವರುಗಳು ಅನ್ನುವಂತಹ ವಿಚಾರವನ್ನು ನಾವು ಯಾವತ್ತೂ ಯೋಚನೆ ಮಾಡಿಲ್ಲ. ನಮ್ಮ ಪೂರ್ವಿಕರು ಕೊಟ್ಟರು, ಅವರಿಗೆ ಅವರು ಪೂರ್ವಿಕರು ಕೊಟ್ಟರು, ಅವ್ರಿಗೆ ಅವರು ಪೂರ್ವಿಕರು ಕೊಟ್ಟರು, ಇದು ವಂಶ ಪರಂಪರೆ ಬಂದಿರತಕ್ಕಂಥ ಆ ದೇವರುಗಳನ್ನು ನಾವು ದಿನನಿತ್ಯ ಪೂಜೆ ಮಾಡ್ತಾ ಪೂಜೆ ಮಾಡ್ತಾ ಪೂಜೆ ಮಾಡ್ತಾ ಬರ್ತಾ ಇದ್ವಿ. ನಾವು ಒಂದು ದಿನವೂ ಸಹ ನಮ್ಮನ್ನು ನಾವು ಪ್ರಶ್ನೆ ಹಾಕೊಳ್ಳುವಂತಹ ಗೋಜಿಗೆ ನಾವು ಹೋಗಲಿಲ್ಲ. ಬಸವಾದಿ ಶರಣರು ಹೇಳ್ತಾರೆ, ನೀನು ಪೂಜೆ ಮಾಡುವುದಾದರೆ, ನೀನು ಪ್ರಾರ್ಥನೆ ಮಾಡುವುದಾದರೆ ಅದು ಸೃಷ್ಟಿಕರ್ತನಿಗೆ ಮಾತ್ರ ಮಾತ್ರ ನೀನು ಪ್ರಾರ್ಥನೆ ಮಾಡು. ನಿನ್ನ ಒಡೆಯ ಯಾರಿದ್ದಾರೆ, ಈ ಸೃಷ್ಟಿಯ ಒಡೆಯ ಯಾರಿದ್ದಾರೆ, ಯಾರಿಗೆ ಹುಟ್ಟಿಲ್ಲ, ಯಾರಿಗೆ ಸಾವಿಲ್ಲ, ಯಾರು ಹುಟ್ಟೋದೂ ಇಲ್ಲ, ಯಾರು ಸಾಯೋದೂ ಇಲ್ಲ, ಅಂತಹ ಪರಮಾತ್ಮನನ್ನು ನೀವು ಪೂಜೆ ಮಾಡಿ, ಅವನೇ ನಿರಾಕಾರ ಶಿವ. ಶಿವ ಅಂತ ಅಂದಾಗ ನಾವು ವ್ಯಕ್ತಿಯನ್ನು ನೆನೆಸಿಕೊಳ್ಳಬಾರದು. ಶಿವ ಅಂತಂದರೆ ಒಂದು ನಿರಾಕಾರ ಬ್ರಹ್ಮಾಂಡದ ಸಾಕಾರ ರೂಪ, ಅದರಲ್ಲಿ ಅಡಗಿರತಕ್ಕಂಥ ಅಖಂಡ ಚೈತನ್ಯ. ನಮ್ಮಲ್ಲಿ
ಅನೇಕ ಅನೇಕ ವಿಧವಾದಂತಹ ಜನಾಂಗಗಳಿದ್ದೇವೆ ನಾವು ಭಾರತ ದೇಶದಲ್ಲಿ ಜಾತಿ ವರ್ಗ ವರ್ಣ ಅನೇಕ ಪದ್ಧತಿಗಳನ್ನು ನಮ್ಮ ಸ್ವಯಂ ಇಚ್ಛೆಯಂತೆ ನಾವು ಅಡವಳಿಸಿಕೊಂಡಿದ್ದೇವೆ ಮತ್ತು ಆಚರಣೆಯನ್ನು ಸಹ ಮಾಡ್ತಾ ಇದ್ದೀವಿ ಇಲ್ಲಿ ಯಾರಿಗೂ ಕೂಡ ಕ್ರಮಬದ್ಧವಾದಂತಹ ನಿಯಮಗಳಿಲ್ಲ ಯಾರಿಗೆ ಯಾವುದು ಸರಿ ಅನಿಸುತ್ತೋ ಅದನ್ನೇ ಮಾಡ್ಕೊಂಡು ಹೋಗ್ತಾ ಇರತಕ್ಕಂತ ಪದ್ಧತಿ ನಮ್ಮಲ್ಲಿದೆ ತುಂಬಾ ತುಂಬಾ ನಾವು ಒಂದು ಅವೈಜ್ಞಾನಿಕ ಆಚರಣೆಗಳನ್ನು ಅವೈಜ್ಞಾನಿಕ ಮೂಢನಂಬಿಕೆಗಳನ್ನು ಅವೈಜ್ಞಾನಿಕ ಧರ್ಮಾಚರಣೆಗಳನ್ನು ನಾವು ಇಲ್ಲಿ ಈ ಗಿರಿಜನ ವಾಸ ಮಾಡ್ತಾ ಇದ್ದಾರೆ ಅಲೆಮಾರಿ ಸಮುದಾಯ ವಾಸ ಮಾಡ್ತಾ ಇದೆ ಬುಡಕಟ್ಟು ಜನಾಂಗ ಇಲ್ಲಿ ವಾಸ ಮಾಡ್ತಾ ಇದೆ ಈ ಹಿಂದುಳಿದ ವರ್ಗದ ಈ ಸಣ್ಣ 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 ಈ ಬುಡಕಟ್ಟು ಸಮಾಜಗಳು ಈ ಗಿರಿಜನ ಸಮಾಜಗಳಲ್ಲೇನೇ ಹೆಚ್ಚು ನಾವು ಬಹುದೇವ ಉಪಾಸನೆಯನ್ನು ನಾವು ನೋಡ್ತೇವೆ ಅದಕ್ಕೋಸ್ಕರನೇ ಬಸವಣ್ಣನವರು ನೇರವಾಗಿ ಪರಿವರ್ತನೆ ತರಲು ಇಂತಹ ಜನಗಳ ಹತ್ರ ಹೋಗಿದ್ದು ಅವರು ಪರಿವರ್ತನೆಗೋಸ್ಕರ ದೊಡ್ಡ ದೊಡ್ಡ ಪಂಡಿತರ ಹತ್ರ ಹೋಗಲಿಲ್ಲ ದೊಡ್ಡ ದೊಡ್ಡ ವಿದ್ಯಾವಂತರ ಹತ್ರ ಹೋಗಲಿಲ್ಲ ಸಮಾಜದವರ ಹತ್ರ ಹೋಗಲಿಲ್ಲ ಅವರು ಹೋಗಿದ್ದು ಇಂತಹ ನಿಕೃಷ್ಟ ಸಮಾಜದವರ ಹತ್ರ ಪರಿವರ್ತನೆಗೋಸ್ಕರ ಹೋದರು ಅಲ್ಲಿ ನಾವು ನೋಡ್ತಾ ಇರತಕ್ಕಂಥ ದೇವರುಗಳು ಎಷ್ಟು ಅಸಹ್ಯ ಹುಟ್ಟಿಸುವಂತಹ ದೇವರುಗಳಿದ್ದಾವೆ ಅಂತಂದರೆ ಕುರಿಯನ್ನು ಕೇಳುವಂತಹ ದೇವರುಗಳು ಹಂದಿಯನ್ನು ಕೇಳುವಂತಹ ದೇವರುಗಳು ಕೋಣನನ್ನು ಕೇಳುವಂತಹ ದೇವರುಗಳು ಹೀಗೆ ವಿಧ ವಿಧವಾದ ಪ್ರಾಣಿಗಳನ್ನು ಬಲಿ ಕೇಳುವಂತಹ ದೇವರುಗಳು ರಕ್ತವನ್ನು ಅಪೇಕ್ಷೆ ಬೀಳುವಂತಹ ದೇವರುಗಳು ನಮಗೆ ಊಟಕ್ಕಿಲ್ಲ ನಮ್ಮತ್ರ ತಿರುದು ತಿನ್ನುವಂತಹ ದೇವರುಗಳು ನಾವೇ ತಿರುದು ತಿನ್ನುವಂಥ ಪರಿಸ್ಥಿತಿನಲ್ಲಿರ್ತೀವಿ ನಮ್ಮಿಂದ ತಿರುದು ತಿನ್ನುವಂತಹ ದೇವರುಗಳು ಇಂತಹ ದೇವರುಗಳು ಏನಾದರೂ ನಮಗೆ ಒಳ್ಳೇದು ಮಾಡಲಿಕ್ಕೆ ಸಾಧ್ಯನಾ ಅವಕ್ಕೆ ನಾವು ಸ್ನಾನ ಮಾಡಿಸ್ಬೇಕು ಅವಕ್ಕೆ ಪೂಜೆ ಮಾಡಬೇಕು ಅವರಿಗೆ ಬೆಳಗ್ಗೆ ಪ್ರಸಾದ ಇಡಬೇಕು ನೈವೇದ್ಯ ಇಡಬೇಕು ನಮ್ಮಿಂದ ತಿರುದು ತಿನ್ನುವಂತಹ ಈ ದೇವರುಗಳಿಂದ ನಾವು ಏನಾದರೂ ಅಪೇಕ್ಷೆ ಮಾಡಲಿಕ್ಕೆ ಆಗುತ್ತಾ ಅನ್ನುವಂತಹ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗಿದೆ ಇಲ್ಲಿ ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಹೇಳ್ತಾರೆ ದೇವರಂದರೆ ಯಾರು ದೇವರಂದರೆ ಹೆಂಗಿರಬೇಕು ಯಾರನ್ನು ನಾವು ದೇವರು ಅನ್ನಬೇಕು ದೇವರು ಯಾರಂತಂದರೆ ಹುಟ್ಟು ಮುಟ್ಟೆಂಬುದು ನಿಮಗಿಲ್ಲವಯ್ಯ ನಿಮಗೆ ನೀವೇ ಸ್ವಯಂಭುವಯ್ಯ ಇಂತಾದಿರಯ್ಯ ನೀವಿಂತಾದಿರಯ್ಯ ನಿಮ್ಮ ಮಹಾತ್ಮಯ ನೀವೇ ಬಲ್ಲಿರಯ್ಯ ನಿಜಗುರು ಕಪಿಲ ಸಿದ್ಧ ಮಲ್ಲಿನಾಥಯ್ಯ ಇಲ್ಲಿ ಸಿದ್ದರಾಮೇಶ್ವರರು ಪರಮಾತ್ಮ ಯಾರು ಅಂತ ಹೇಳ್ತಾ ಇದ್ದಾರೆ ಆ ಪರಮಾತ್ಮ ಯಾರು ಅಂತಂದರೆ ಅವನಿಗೆ ಹುಟ್ಟೂ ಇಲ್ಲ ಮುಟ್ಟು ಮೈಲಿಗೇನೂ ಇಲ್ಲ ಹುಟ್ಟೂ ಇಲ್ಲ ಮುಟ್ಟು ಮೈಲಿಗೇನೂ ಇಲ್ಲ ಅವನಿಗೆ ನಾವು ಈ ಗಿರಿಜನ ಸಮುದಾಯಗಳಲ್ಲಿ ಅಸ್ಪೃಶ್ಯ ಸಮುದಾಯಗಳಲ್ಲಿ ಮುಂದುವರೆದ ಸಮುದಾಯಗಳನ್ನು ಸಹ ನಾವು ನೋಡ್ತೇವೆ ಮಗು ಹುಟ್ಟಿದ್ರೆ ಸೂತಕ ಯಾರಾದರೂ ಸತ್ತರೆ ಸೂತಕ ಮುಟ್ಟು ಮಡಿ ಮೈಲಿಗೆ ಏ ನಾವು ನಮ್ಮ ಮನೆಯಲ್ಲಿ ದೇವರು ಪೂಜೆ ಮಾಡೋದಿಲ್ಲಪ್ಪ ಯಾಕೆಂದರೆ ನಾವು ಸೂತಕ ಇದೆ ನಮಗೆ ಯಾವ ಸೂತಕ ಏ ಮೊನ್ನೆ ಒಂದು ಮಗು ನಮ್ಮ ಕುಟುಂಬದಲ್ಲಿ ಒಂದು ಮಗು ಜನನ ಆಯಿತು ಹೀಗಾಗಿ ನಾವು ನಮ್ಮ ಕುಟುಂಬಕ್ಕೆಲ್ಲ ಮುಟ್ಟು ಸೂತಕ ಇದೆ ಮತ್ತೊಬ್ಬರು ಹೇಳ್ತಾರೆ ನಾವು ಹಬ್ಬ ಮಾಡೋದಿಲ್ಲ ರೀ ಯಾಕೆಂದರೆ ಈ ವರ್ಷ ನಾವು ಹಬ್ಬ ಮಾಡೋಂಗಿಲ್ಲ
ಈ ವರ್ಷ ನಮ್ಮ ಮನೆಯಲ್ಲಿ ಒಂದು ಸಾವಾಗಿ ಹೋಗ್ಬಿಟ್ಟಿದೆ. ಹೀಗಾಗಿ ನಾವು ಈ ವರ್ಷ ಯಾವ ಹಬ್ಬನೂ ಮಾಡೋದಿಲ್ಲ. ಏನು ಇವರಿಗೆ ಒಂದು ವರ್ಷ ಈ ಸಾವಿನ ನೆಪದಲ್ಲಿ ಇವರಿಗೆ ಈ ಮುಟ್ಟು ಮಡಿ ಮೈಲಿಗೆ ಇವೆಲ್ಲವೂ ಕೂಡ ಅಂಟ್ಕೊಂಡಿದ್ದಾವೆ, ಈ ಸೂತಕಗಳು ಅಂಟ್ಕೊಂಡಿದ್ದಾವೆ, ಈ ಜಾತಕಗಳು ಅಂಟ್ಕೊಂಡಿದ್ದಾವೆ. ಈ ಎಲ್ಲದಕ್ಕೆ ಕಾರಣ ಆ ಜಾತಕ ಅಂತ ಬರೀತಾರಲ್ಲ ಅದು, ಅದರಿಂದ ಇರತಕ್ಕಂಥದ್ದು ಆ ಪಂಚಾಂಗ. ಆ ಪಂಚಾಂಗದಲ್ಲಿದೆ ಇವರು ನಂಬುತ್ತಾರೆ. ಆ ಪಂಚಾಂಗವನ್ನು ಬರೆದಂಥ ಮಹಾತ್ಮನಿಗೆ ಗೊತ್ತು ಇದು ಸುಳ್ಳು ಪಂಚಾಂಗ ಅಂಥೇಳಿ. ಅದಕ್ಕೋಸ್ಕರವೇ ಅವರು ಇವರಿಗೆ ಕೆಟ್ಟ ಕಾಲ ಅಂತ ಹೇಳಿ ಆ ಕೆಟ್ಟ ಕಾಲದಲ್ಲಿ ಅವರು ಒಳ್ಳೆಯದನ್ನು ಮಾಡಿಕೊಳ್ಳುತ್ತಾರೆ. ಉದಾಹರಣೆಗೆ ಆಷಾಢ ಮಾಸ, ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ನೀವು ಮಾಡಬೇಡಿ ಅಂತ ಹೇಳಿ ಆ ಪುಸ್ತಕವನ್ನು ಬರೆದಂತಹ ಆ ಮಹಾನುಭಾವರೇ ಅವರ ಮನೆಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡಿಕೊಳ್ತಾ ಇರ್ತಾರೆ. ಯಾವುದನ್ನು ನಂಬೋದು? ಈ ಒಟ್ಟಾರೆ ಈ ಸೂತಕ ಅನ್ನುವಂತಹ ಭೂತ ನಮ್ಮನ್ನೆಲ್ಲ ಹಿಡ್ಕೊಂಡಿದೆ. ಅದರ ಹೆಸರನ್ನು ಹೇಳಿಕೊಂಡು ಇವರು ಪೂಜೆ ಮಾಡೋದಿಲ್ವಂತೆ, ದೇವರಿಗೆ ಪ್ರಾರ್ಥನೆ ಮಾಡೋದಿಲ್ವಂತೆ. ಯಾಕೆ ಅಂತಂದರೆ ಹುಟ್ಟು ಅದು ಮುಟ್ಟಿದೆ, ನಮಗೆ ಮುಟ್ಟಿದೆ, ನಮಗೆ ಮೈಲಿಗೆ ಇದೆ ಎಂಬುದಾಗಿ ಹೇಳುತ್ತಾರೆ. ಇಲ್ಲಿ ಪರಮಾತ್ಮನಿಗೆ ಅಂಟು ಮುಂಟು ಮಡಿ ಮೈಲಿಗೆ, ಈ ಮಡಿ ಮೈಲಿಗೆಗಳನ್ನು ನಾವು ದೇವರಿಗೆ ಕೊಡಲಿಕ್ಕೆ ಅಥವಾ ಮಾಡಲಿಕ್ಕೆ ಸಾಧ್ಯನಾ? ಇದಕ್ಕೆ ಸಂಬಂಧ ಇಲ್ಲಾದ್ರೂ ಪರಮಾತ್ಮನಿಗೂ ಇದಕ್ಕೇನಾರ ಸಂಬಂಧ ಇದೆಯಾ? ಮತ್ತೊಂದು ವಿಚಿತ್ರ ಘಟನೆಗಳನ್ನು ನೋಡ್ತೇವೆ. ಹೆಣ್ಣು ಮಕ್ಕಳು, ಅದರಲ್ಲೂ ಈ ಗೊಲ್ಲ ಸಮುದಾಯದಲ್ಲಿ ನಾವು ನೋಡ್ತೇವೆ, ಹೆಣ್ಣು ಮಕ್ಕಳು ಋತುಮತಿ ಆದರೆ ಅಥವಾ ಮಕ್ಕಳಿಗೆ ಜನ್ಮವನ್ನು ಕೊಟ್ಟರೆ ಅವರನ್ನು ತೆಗೆದುಕೊಂಡು ಊರಿಂದ ಆಚೆ ತೆಗೆದುಕೊಂಡು ಹೋಗಿಡ್ತಾರೆ. ಆ ಸೂತಕದ ದಿನಗಳು ಕಳೆಯುವವರೆಗೆ ಅವರೆಲ್ಲರೂ ಕೂಡ ಆಚೆನೇ ಇರ್ತಾರೆ, ಆಚೆನೇ ಇಟ್ಟಿರ್ತಾರೆ. ಪಾಪ ಆ ಮಕ್ಕಳು ಅದು ಏನು ಪಾಪ ಮಾಡಿದ್ರು, ಏನು ತಪ್ಪು ಮಾಡಿದ್ವಿ ಅಂತ ಅವಕ್ಕೆ ಗೊತ್ತಿರೋದಿಲ್ಲ. ಒಂದು ಮಗುವಿಗೆ ಜನ್ಮ ಕೊಟ್ಟಿದ್ದೆ ನಮ್ಮ ತಪ್ಪ, ಅಥವಾ ನಾನು ಋತುಮತಿ ಆಗಿದ್ದೇ ನನಗೆ ತಪ್ಪ, ಇಂತೆಲ್ಲ ವಿಚಿತ್ರ ವಿಚಿತ್ರವಾಗಿ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಏನನ್ನು ನಂಬಬೇಕು, ಏನನ್ನು ಬಿಡಬೇಕು? ಆ ಚಳಿ ಮಳೆ ಗಾಳಿನಲ್ಲಿ ಆ ಮಕ್ಕಳು ಹೊರಗಡೆ ಆ ಬಾಣತಿ ಅನ್ನಿಸ್ಕೊಂಡಿರ್ತಕ್ಕಂಥ ಆ ತಾಯಿ ಆಚೆ ಸಿಡಿಲು ಮಳೆ ಗುಡುಗು ಇವೆಲ್ಲವಕ್ಕೂ ಸಹ ಆಕೆ ಉತ್ತರವನ್ನು ಕೊಡ್ತಾ ಭಯಗ್ರಸ್ತರಾಗಿ ಅಲ್ಲಿ ಆಚೆ ಇರಬೇಕಾಗುತ್ತೆ. ಇಂತಹ ದೇವರುಗಳು ನಮಗೆ ಬೇಕಾ? ನಮ್ಮ ಹೆಣ್ಣು ಮಕ್ಕಳನ್ನು ಊರಿಂದ ಆಚೆ ಕಳಿಸುವಂತಹ ದೇವರು ನಮಗೆ ಬೇಕಾ? ಮಡಿ ಮೈಲಿಗೆ ಸೂತಕ ಹೆಸರಿನಲ್ಲಿ ನಮ್ಮ ಕಂದಮ್ಮಗಳನ್ನು, ನಮ್ಮ ಹೆಣ್ಣು ಮಕ್ಕಳನ್ನು, ನಮ್ಮ ಮಕ್ಕಳನ್ನು ಊರಿಂದೇ ಆಚೆ ಇಡುವಂತಹ ಪದ್ಧತಿಯನ್ನು ಅನುಸರಣೆ ಮಾಡುವಂತಹ ದೇವರುಗಳು ನಮಗೆ ಬೇಕಾ? ಅದಕ್ಕಾಗಿಯೇ ಸಿದ್ದರಾಮೇಶ್ವರರು ಹೇಳ್ತಾ ಇದ್ದಾರೆ, ನಮ್ಮ ದೇವರಿಗೆ ಹುಟ್ಟೂ ಇಲ್ಲ, ಆತವರಿಗೆ ಮುಟ್ಟೂ ಇಲ್ಲ, ಯಾವುದೇ ಮಡಿ ಮೈಲಿಗೆಗಳು ಇಲ್ಲ, ಆ ದೇವರಿಗೆ ಯಾವುದೇ ಮಡಿ ಮೈಲಿಗೆಗಳು ಇಲ್ಲ. ನಿಮಗೆ ನೀವೇ ಸ್ವಯಂಭು, ನಿಮಗೆ ನೀವೇ ಸ್ವಯಂಭು. ಯಾರು? ಪರಮಾತ್ಮ. ಅವನಷ್ಟಕ್ಕೆ ಅವನೇ ಸ್ವಯಂಭು. ಅವನನ್ನು ಯಾರೂ ಸೃಷ್ಟಿ ಮಾಡಿಲ್ಲ, ಅವನನ್ನು ಯಾರೂ ಸೃಷ್ಟಿ ಮಾಡಿಲ್ಲ, ಅವನು ಯಾರಿಂದಲೂ ಸೃಷ್ಟಿಯಾಗಿಲ್ಲ, ಅವನನ್ನು ಯಾರೂ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನೊಬ್ಬನೇ ಸ್ವಯಂಭು. ಅವನು ಮಾನವನಿಂದ ನಿರ್ಮಿತವನಾದವನಲ್ಲ, ಮಾನವನಿಂದ ಸೃಷ್ಟಿಯಾದವನಲ್ಲ, ಅವನು ಸ್ವಯಂಭು. ಇಂತಾದಿರಯ್ಯ, ನೀವಿಂತಾದಿರಯ್ಯ, ನಿಮ್ಮ ಮಹಾತ್ಮೆಯ ನೀವೇ ಬಲ್ಲಿರಯ್ಯ ಅಂತ ಹೇಳ್ತಾರೆ. ಈ ನರಮನುಷ್ಯರಿಗೆ ನಿಮ್ಮ ಚರಿತ್ರೆ, ನಿಮ್ಮ ಮಹಾತ್ಮೆ, ನಿಮ್ಮ ಲೀಲೆ ಇವ್ರಿಗೆ ಅರ್ಥ ಆಗೋದಿಲ್ಲ.
ಇವರಿಗೆ ಅರ್ಥ ಆಗೋದಿಲ್ಲ, ನಿಮ್ಮ ಈ ಮಹಿಮೆ ನಿಮ್ಮ ಮಹಾತ್ಮೆ ಏನಿದೆ ಅದು ನಿಮಗೆ ಗೊತ್ತೇ ಹೊರತು ಈ ನರಮಾನವನಿಗೆ ಈ ಅಲ್ಪ ಮಾನವನಿಗೆ ಗೊತ್ತಾಗ್ತಾ ಇಲ್ಲ. ನಾವು ಏನು ಮಾಡೋದು, ಹೇಗೆ ನಿನ್ನನ್ನು ಪರಿಚಯ ಮಾಡಿಕೊಡೋದು ಈ ಜಗತ್ತಿನ ಜನಕ್ಕೆ, ಈ ಅಸ್ಪೃಶ್ಯ ಹಿಂದುಳಿದ ಸಮಾಜದವರಿಗೆ, ಈ ಬಹುದೇವೋಪಾಸನೆಯನ್ನು ಮಾಡ್ತಾ ಇರತಕ್ಕಂಥ ನೂರಾರು ದೇವರುಗಳನ್ನ ಇಟ್ಕೊಂಡು, ಈ ಅವೈಜ್ಞಾನಿಕ ಪದ್ಧತಿಗಳನ್ನೆಲ್ಲ ಇಟ್ಟುಕೊಂಡು ತಮ್ಮನ್ನು ತಾವು ಹಾಳು ಮಾಡ್ಕೊಳ್ತಾ ಇರ್ತಕ್ಕಂಥ ಈ ಜನಗಳಿಗೆ ನಿನ್ನ ವಿಚಾರವನ್ನು ನಾವು ಹೇಗಪ್ಪ ತಿಳಿಸೋದು ಅಂತ ಹೇಳಿ ಸಿದ್ದರಾಮೇಶ್ವರರು ಈ ವಚನದಲ್ಲಿ ಹೇಳ್ತಾ ಇದ್ದರೆ, ಮತ್ತೊಂದು ವಚನದಲ್ಲಿ ಅಲ್ಲಮ ಪ್ರಭುಗಳು ಏನು ಹೇಳ್ತಾರೆ ಅಂತಂದರೆ, ದೇವರ ಬಗ್ಗೆ ತಾಯಿ ತಂದೆ ಇಲ್ಲದ ಕಂದ ನಿನಗೆ ನೀನೇ ಹುಟ್ಟಿ ಬೆಳೆದೆಯಲ್ಲ, ನಿನ್ನ ಪರಿಣಾಮವೇ ನಿನಗೆ ಪ್ರಾಣ ತೃಪ್ತಿಯಾಗಿದೆಯಲ್ಲ. ಅಲ್ಲಮ್ಮ ಪ್ರಭುಗಳು ದೇವರ ವಿಚಾರದಲ್ಲಿ ಏನು ಹೇಳ್ತಾರೆ ಅಂತಂದರೆ, ತಾಯಿ ತಂದೆ ಇಲ್ಲದ ಕಂದ ನಿನಗೆ ನೀನೇ ಹುಟ್ಟಿ ಬೆಳೆದೆಯಲ್ಲ, ನಿನ್ನ ಪರಿಣಾಮವನೇ ನಿಮಗೆ ಪ್ರಾಣ ತೃಪ್ತಿಯಾಗಿದ್ದೆಯಲ್ಲ, ಭೇದಕರಿಗೆ ಅಭೇದ್ಯನಾಗಿ ನಿನ್ನ ನೀನೇ ಬೆಳಗುತ್ತಿದ್ದೆಯಲ್ಲ, ನಿನ್ನ ಚರಿತ್ರೆ ನಿನಗೆ ಸಹೇಜ ಗುಹೇಶ್ವರ. ದೇವರ ಬಗ್ಗೆ ಹೇಳ್ತಾರೆ ಅಲ್ಲಮ್ಮ ಪ್ರಭುಗಳು, ನಿನಗೆ ತಂದೆ ತಾಯಿ ಇಲ್ಲ, ನಿನಗೆ ನೀನೇ ಸ್ವಯಂಭುವಾಗಿ ನೀನು ಬಂದೆ, ತಂದೆ ತಾಯಿಗಳಿಲ್ಲದ ಕಂದ ನೀನು, ನೀನು ಹಾಗೇ ಹುಟ್ಟಿ ಬೆಳೆದೆ. ಈ ನಿನ್ನ ಪರಿಣಾಮ, ಈ ನಿನ್ನ ಲೀಲೆ ನಿನಗೆ ತೃಪ್ತಿ, ನಿನಗೆ ತೃಪ್ತಿ, ಭೇದಕರಿಗೆ ಅಭೇದ್ಯನಾಗಿ ನಿನ್ನ ನೀನೇ ಬೆಳಗುತ್ತಿದ್ದೆಯಲ್ಲ, ನಿನ್ನ ಚರಿತ್ರೆ ನಿನಗೆ ಸಹಜ ಗುಹೇಶ್ವರ. ಈ ತರ್ಕಿಗಳಿಗೆ, ಈ ನೂರೆಂಟು ದೇವರುಗಳನ್ನು ಇಟ್ಟುಕೊಂಡು ಪೂಜೆ ಮಾಡ್ತಾ ಇರ್ತಕ್ಕಂಥವರಿಗೆ ನಾನು ಹೇಗಪ್ಪ ಹೇಳೋದು, ಒಂದೊಂದು ದೇವರಿಗೆ ನಾವು ಇಬ್ಬಿಬ್ಬರು ತಂದೆ ಇರತಕ್ಕಂಥ ದೇವರುಗಳಿದ್ದಾರೆ, ಇಬ್ಬಿಬ್ಬರು ತಾಯಿದಿರತಕ್ಕಂಥ ದೇವರುಗಳಿದ್ದಾವೆ, ಅಥವಾ ಒಂದು ತಂದೆಗೆ ಇಬ್ಬಿಬ್ಬರು ಹೆಂಡತಿದಿರತಕ್ಕಂಥ ದೇವರುಗಳಿದ್ದಾವೆ, ಇವರೆಲ್ಲರನ್ನೂ ಕೂಡ ನಾವು ಸೇರಿಸಿ ಕುಟುಂಬ ವರ್ಗವಾಗಿ ನಾವು ಪೂಜೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ತಂದೆ ತಾಯಿ ಇಲ್ಲದ ಕಂದ ನೀನು, ಇವರಿಗೇನು ಗೊತ್ತು, ಇವರಿಗೇನು ಗೊತ್ತು, ಇವರು ಯಾವ ದೇವರು ಅಂತಂತಂತಂದರೆ ಇಂಥವ್ರ ಮಕ್ಕಳು, ಇಂಥ ತಾಯಿ, ಇಂಥ ತಂದೆ ಅಂತ ಹೇಳ್ತಾರೆ. ಆದರೆ ಸಹಜವಾಗಿ ಪರಮಾತ್ಮನಾದ ನೀನು ಯಾವ ತಂದೆ ತಾಯಿಯ ಹೊಟ್ಟೆಯಲ್ಲೂ ಸಹ ನೀನು ಹುಟ್ಟಿಲ್ಲ, ತಂದೆ ತಾಯಿ ಇಲ್ಲದ ಕಂದ ನೀನು, ನೀನು ಹಾಗೇ ಬೆಳೆದೆಯಲ್ಲ ಎಂಬುದಾಗಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾ ಕೊನೆದಾಗಿ ಹೇಳ್ತಾರೆ, ಭೇದಕರಿಗೆ ಅಭೇದ್ಯವಾಗಿ ನಿನ್ನನ್ನು ಇವರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅವರಿಗೆ ಅರ್ಥ ಆಗೋದೂ ಇಲ್ಲ, ನೀನು ಭೇದಕರಿಗೆ ಅಭೇದ್ಯನಾಗಿ ನಿನ್ನ ನೀನೇ ಬೆಳಗುತ್ತಿದ್ದೆಯಲ್ಲ, ಈ ಪ್ರಕಾಶಮಾನವಾಗಿ ಈ ಪ್ರಪಂಚವೆಲ್ಲವನ್ನು ನೀನು ಬೆಳಗುತ್ತಾ ಇದ್ದೀಯಾ. ಮತ್ತೊಂದು ವಚನದಲ್ಲಿ, ಆಗ ಹುಟ್ಟಿ ಬೇಗ ಸಾಯುವ ಕಾಯವನ್ನು ಹೊಂದಿರುವ ಮಾನವ ನೀ ದೇವರೆನಿಸಿಕೊಳ್ಳುವುದಾದರೆ ಹೇಗೆ, ನೀನು ದೇವರು ಅನಿಸಿಕೊಳ್ಳುವುದಾದರೂ ಹೇಗೆ, ದೇವರು ಸಾವೊಡೆ ದೇವರಿಗೂ ಸಾವರಿಗೂ ಯಾವುದಂತರ ಹೇಳ, ನಿಮ್ಮ ದೇವರಿಗೆ ದೇವಲೋಕ, ಮಾನವರಿಗೆ ಮಾನವಲೋಕ, ನಮ್ಮ ಗುಹೇಶ್ವರಂಗೆ ಆವ ಲೋಕವೂ ಇಲ್ಲ. ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಆಗ ಹುಟ್ಟಿ ಬೇಗ ಸಾವ ಕಾಯವನ್ನು ಹೊಂದಿರುವ ಮಾನವ ನೀನು ದೇವರೆನಿಸಿಕೊಳ್ಳುವುದಾದರೂ ಹೇಗೆ, ದೇವರು ಸಾವೊಡೆ
ದೇವರಿಗೂ ಸಾಯುವವರಿಗೂ ಅದು ಯಾವುದು ಅಂತರ ಹೇಳ. ನಿಮ್ಮ ದೇವರಿಗೆ ದೇವಲೋಕ, ಮಾನವರಿಗೆ ಮಾನವಲೋಕ, ನಮ್ಮ ಗುಹೇಶ್ವರನಿಗೆ ಯಾವ ಲೋಕವೂ ಇಲ್ಲ. ಈ ಶರೀರ ಈಗ ಇದೆ, ಇದು ಒಂದು ದಿನ ಸಾವಿಗೆ ಒಳಗಾಗುತ್ತೆ. ಇಂತಹ ಶರೀರವನ್ನು ಹೊಂದಿರುವಂತಹ ಮಾನವ ನೀನು ನಾನು ದೇವರು ಅಂತ ಹೇಳ್ಕೊಳ್ತೀಯ, ನಾನು ದೈವ ಮಾನವ ಅಂತ ಹೇಳ್ಕೊಳ್ತೀಯ, ನಾನು ನಡೆದಾಡುವ ದೇವರು ಅಂತ ಹೇಳ್ಕೊಳ್ತೀಯ, ನಿನ್ನ ಸಾವು ಯಾವಾಗ ಅನ್ನದೇ ನಿನಗೆ ಗೊತ್ತಿಲ್ಲ, ಅಂತಹ ಸಾಯುವಂತಹ ಸಾವಿಗೆ ಒಳಗಾಗುವಂತಹ ಶರೀರವನ್ನು ಹೊಂದಿರುವಂತಹ ನೀನು ದೇವರ ಮಟ್ಟಕ್ಕೆ ಹೋಗಲು ಪ್ರಯತ್ನಿಸುತ್ತೀಯ. ಅಮಾಯಕರಿಗೆ ಯಾಮಾರಿಸಿ ನಾನು ದೇವರು, ನಾನು ದೇವರ ಅಂಶ, ನಾನು ದೈವಜ್ಞ ಎಂಬುದಾಗಿ ನೀನು ಹೇಳ್ಕೊಳ್ಳೋಕೆ ಹೋಗ್ತೀಯಾ, ಆ ದೇವರ ಪಟ್ಟವನ್ನು ತಾನು ಗಳಿಸ್ಕೊಳ್ಳೋಕೆ ಹೋಗ್ತಾ ಇದ್ದೀಯಾ? ಇಂತಹ ದೇವರು ಸಾವಡೆ ಆಯ್ತಪ್ಪ, ಇವ್ರನ್ನ ನೀವು ದೇವರು ಅಂತ ಒಪ್ಕೊಳ್ತೀರಾ? ಒಪ್ಕೊಳ್ಳಿ. ಆವಾಗ ಅವ್ರು ಸತ್ತೋದಾಗ ದೇವ್ರು ಸತ್ತೋಯ್ತಾ? ದೇವ್ರು ಸತ್ತೋಯ್ತು. ಇತ್ತು ಮನೆ ನಡೆದಾಡ್ತಾ ಇತ್ತು ದೇವರು, ಅದು ಸತ್ತೋಯ್ತು. ದೇವರು ಮನುಷ್ಯ ಹೇಗಾಗ್ಲಿಕ್ಕೆ ಸಾಧ್ಯ? ಸಾವನ್ನು ಪಡೀಲಿಕ್ಕೆ ಸಾಧ್ಯನಾ ದೇವ್ರು? ಎಂದಿಗೂ ಸಾಧ್ಯ ಇಲ್ಲ. ದೇವರು ಸಾವಡೆ, ಈ ದೇವರಿಗೂ ಈ ಮಾನವರಿಗೂ ಅಂತರವೇನು ಹೇಳ ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ. ಈ ಸಾಯೋ ಮನುಷ್ಯನನ್ನು ದೇವರನ್ನು ನೀವು ಒಂದೇ ಮಾಡ್ತೀವಿ ಅನ್ನೋದಾದರೆ ದೇವರಿಗೂ ಈ ಅಲ್ಪ ಮಾನವನಿಗೂ ಏನು ವ್ಯತ್ಯಾಸ ಇದೆಯಪ್ಪ, ಏನು ವ್ಯತ್ಯಾಸ ಇದೆ ಹೇಳ್ರಿ ಎಂಬುದಾಗಿ ಹೇಳ್ತಾರೆ. ನೀವು ದೇವರು ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥವರಿಗೆ ಒಂದು ದೇವಲೋಕನೂ ಕೂಡ ಹೇಳ್ತೀರಾ? ನೀವು ಒಂದು ದೇವಲೋಕ ಅಂತಲೂ ಹೇಳ್ತೀರಾ? ಮಾನವರು ನಮಗೊಂದು ಲೋಕ ಇದೆ, ಅದು ಮಾನವ ಲೋಕ ಅಂತ ಹೇಳ್ತೀರಿ. ಅಂದರೆ ನೀವು ಪೂಜೆ ಮಾಡ್ತಕ್ಕಂಥ ದೇವರುಗಳಿಗೆ ಒಂದು ನಿರ್ದಿಷ್ಟವಾದಂಥ ಒಂದು ಏರಿಯಾ ಕೊಡ್ತೀರಿ, ಒಂದು ಜಾಗ ಕೊಡ್ತೀರಿ. ಆ ದೇವರುಗಳೆಲ್ಲ ಆ ದೇವಲೋಕದಲ್ಲಿ ವಾಸ ಮಾಡ್ತಾ ಇದ್ದಾವೆ ಅಂತ ಹೇಳ್ತೀರಿ. ಆ ದೇವರುಗಳನ್ನ ಪೂಜೆ ಮಾಡ್ತಾ ಇರತಕ್ಕಂಥ ನೀವುಗಳು ಮಾನವ ಲೋಕದಲ್ಲಿರ್ತೀರಿ. ಆದರೆ ನಮ್ಮ ದೇವರು ಇದಾನಲ್ಲ, ಆ ನಿರಾಕಾರ ಶಿವ ಪರಮಾತ್ಮ, ಆ ಗುಹೇಶ್ವರನಿಗೆ ಯಾವ ಲೋಕವೂ ಇಲ್ಲ. ಈ ಬ್ರಹ್ಮಾಂಡವೇ ಅವನ ಮನೆ, ಅವನಿಗೆ ಪ್ರತ್ಯೇಕವಾದಂಥ ಲೋಕ ಯಾವುದೂ ಇಲ್ಲ. ನೀವು ಪೂಜೆ ಮಾಡುವಂತಹ ಆ ಸಾವು ನೋವುಗಳಿಗೆ ಒಳಗಾಗುವಂತಹ ದೇವರುಗಳಿಗೆ ನೀವೇ ಒಂದು ಸೃಷ್ಟಿ ಮಾಡಿಕೊಂಡು ದೇವಲೋಕ ಅಂತ ಮಾಡಿಕೊಂಡಿದ್ದರೆ, ಆ ದೇವಲೋಕ ಅಂತ ಇದ್ರೂ ಸಹ ಅಥವಾ ನೀವು ವಾಸ ಮಾಡ್ತಾ ಇರತಕ್ಕಂಥ ಲೋಕಕ್ಕೆ ಮಾನವ ಲೋಕ ಅಂತ ನೀವು ಇಟ್ಕೊಂಡಿದ್ರೂ ಸಹ, ಆದರೆ ನಮ್ಮ ದೇವ, ನಮ್ಮ ನಿರಾಕಾರ ಪರಮಾತ್ಮ, ಈ ಬ್ರಹ್ಮಾಂಡದ ಒಡೆಯ ಯಾರಿದ್ದಾನೆ ಅವನಿಗೆ ಯಾವ ಲೋಕವೂ ಇಲ್ಲ. ಅವನು ಈ ಬ್ರಹ್ಮಾಂಡದ ಒಡೆಯ, ಈ ಬ್ರಹ್ಮಾಂಡದ ಸೃಷ್ಟಿಯ ಒಡೆಯ. ಅವನೇ ಸರ್ವಸ್ವವಾಗಿರುವುದರಿಂದ, ಅವನೇ ಎಲ್ಲವೂ ಆಗಿರೋದ್ರಿಂದ, ಅವನು ಇದ್ದು ಇಲ್ಲದಂತೆ ಇಲ್ಲದಂತೆ ಪ್ರಕಟವಾಗಿರುವುದರಿಂದ ಅವನಿಗೆ ಪ್ರತ್ಯೇಕವಾದಂತಹ ಯಾವುದೇ ಲೋಕಗಳು ಇಲ್ಲ. ಅಂತಹ ಪರಮಾತ್ಮನನ್ನು ನಾವು ಪೂಜೆ ಮಾಡಬೇಕು, ಧ್ಯಾನ ಮಾಡಬೇಕು, ಅವನನ್ನು ದೇವರು ಅಂತ ನಾವು ಒಪ್ಕೊಳ್ಬೇಕು. ಒಪ್ಪಿಕೊಂಡು ನಮ್ಮ ಭಕ್ತಿಯನ್ನು ಅಂತಹ ಪರಮಾತ್ಮನಿಗೆ, ಅಂತಹ ನಿರಾಕಾರ ಶಿವನಿಗೆ ಸಮರ್ಪಣೆ ಮಾಡಬೇಕು ಎಂಬುದಾಗಿ ಅಲ್ಲಮ ಪ್ರಭುಗಳು ಹೇಳ್ತಾ ಇದ್ದಾರೆ. ಈ ರೀತಿ ನಮ್ಮ ಶರಣರು ಈ ಸಣ್ಣ ಸಣ್ಣ ಮಕ್ಕಳಿಗೆ ಹೇಳುವ ರೀತಿಯಲ್ಲಿ, ಈಗ ನಾವು ತರಗತಿಗಳನ್ನು ನಡೆಸುವಾಗ ಎಲ್ ಕೆ ಜಿ, ಯು ಕೆ ಜಿ, ಮೊದಲನೇ ತರಗತಿ, ಎರಡನೇ ತರಗತಿ ಅಂತ ಏನು ನಡೆಸ್ತೀವೋ ಆ ರೀತಿಯಲ್ಲಿ ಹಂತ ಹಂತವಾಗಿ ಎಲ್ಲರಿಗೂ ತಿಳುವಳಿಕೆ ಕೊಡುವ ರೀತಿಯಲ್ಲಿ, ತಿಳಿಪಡಿಸುವಂತಹ ರೀತಿಯಲ್ಲಿ ನಮ್ಮ ಶರಣರು ಹೇಳ್ಕೊತಾ ಹೋಗ್ತಾರೆ. ನಾವು ಯಾರನ್ನು ದೇವರು ಅಂತ ಒಪ್ಕೊಳ್ಬೇಕು, ನಾವು ನಮ್ಮ ಭಕ್ತಿಯನ್ನು ಯಾರಿಗೆ ಕೊಡಬೇಕು ಅನ್ನುವಂತಹ ವಿಚಾರದಲ್ಲಿ ನಾವು ಯಾವಾಗಲೂ ನಮ್ಮ ಭಕ್ತಿ 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 ಅಂತ ಹೇಳಿಬಿಟ್ಟು ನಾವು ಹೇಳ್ತಾ ಇರ್ತೀವಿ. ಯಾಕೆ ಅಂದರೆ ಅದು ಅಷ್ಟು ಅಮೂಲ್ಯ, ಭಕ್ತಿ ಅಂತಕ್ಕಂಥದ್ದು ಅಷ್ಟು ಅಮೂಲ್ಯ. ಅದು ಯಾರಿಗೆ ಸಲ್ಲಬೇಕು ಅವರಿಗೆ ಸಂಧಿಸಿದರೆ, ಕೊಟ್ಟರೆ ಅದೊಂದು ಸಾರ್ಥಕವಾಗುತ್ತದೆ. ಯಾರಿಂದ ನಾವು ಸಕಲವನ್ನು ಪಡೆದಿರುತ್ತೇವೆ, ಆ ಸಕಲವನ್ನು ಪಡೆದಂತಹ
ಅವರಿಗೆ ನಾವೊಂದು ಕೃತಜ್ಞತೆಯನ್ನು ಸಲ್ಲಿಸಿದರೆ ಅದೊಂದು ಮಾನವೀಯತೆಯ ಲಕ್ಷಣ, ಮನುಷ್ಯನ ಲಕ್ಷಣ, ಅದು ಕೃತಜ್ಞತೆಯ ಭಾವ. ಅದನ್ನು ಬಿಟ್ಟು ನಾವು ಪಡೆದದ್ದು ಒಬ್ಬರಿಂದ ಕೃತಜ್ಞತೆಯನ್ನು ಹೇಳಿದ್ದು ಮತ್ತೊಬ್ಬರಿಗೆ ಅನ್ನುವುದಾದರೆ ಅದು ಸರಿ ಹೋಗೋದಿಲ್ಲ, ಅದು ಆಧ್ಯಾತ್ಮಿಕ ವಿಚಾರದಲ್ಲಿ ವಿರೋಧ ಆಗುತ್ತೆ. ಆದ್ದರಿಂದ ನಮ್ಮ ಶರಣರು ಎಲ್ಲ ಸಾಮಾನ್ಯ ಮನುಷ್ಯರಿಗೆ ಮನಮುಟ್ಟುವಂತೆ ದೇವರ ಕಲ್ಪನೆಯನ್ನು ದೇವರ ಜ್ಞಾನವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಈ ಒಂದು ವಿಚಾರವನ್ನು ನಾವು ನೀವೆಲ್ಲರೂ ಸಹ ಮನಗಂಡು ನಮ್ಮ ಬದುಕಿನಲ್ಲಿ ನಿರಾಕಾರ ಪರಮಾತ್ಮ ಆ ಶಿವನನ್ನು ಪೂಜೆ ಮಾಡುವುದರ ಮುಖಾಂತರ ನಾವೆಲ್ಲರೂ ಕೂಡ ಪರಿವರ್ತನೆ ಹೊಂದೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡುತ್ತಿದ್ದೇನೆ. ಶರಣು ಶರಣಾರ್ಥಿ.